ಮಹಿಳಾ ಪಿಎಸ್ಐ ಮೇಲೆ ಹಲ್ಲೆ ಮಾಡಿದ ಆರೋಪ ಬೀದರ್ನ ನ್ಯೂಟೌನ್ ಠಾಣೆಯ ಕಾನ್ಸ್ಟೇಬಲ್ ಧನರಾಜ್ ವಿರುದ್ಧ ಕೇಳಿಬಂದಿದೆ. ಸದ್ಯ ಎಂದು ಗ್ರಾಮ ಆಡಳಿತಾಧಿಕಾರಿ ಪರೀಕ್ಷಾ ಹಿನ್ನೆಲೆಯಲ್ಲಿ ಬೀದರ್ನ ಮಾಧವ ನಗರದ ಪರೀಕ್ಷಾ ಕೇಂದ್ರದಲ್ಲಿ ಪೊಲೀಸರು ಭದ್ರತಾ ಕರ್ತವ್ಯದಲ್ಲಿದ್ದರು. ಅದರಂತೆ ಕರ್ತವ್ಯಕ್ಕೆ ನಿಯೋಜನೆಯಾಗಿದ್ದಂತ ಪಿಸಿ ತಡವಾಗಿ ಬಂದಿದ್ದರು. ಇದನ್ನು ಪ್ರಶ್ನಿಸಿದ ಪಿಎಸ್ಐ ಯಲ್ಲಮ್ಮ ಅವರ ತಲೆಯನ್ನ ಗೋಡೆಗೆ ಡಿಚ್ಚಿ ಹೊಡೆಸಿದ್ದಾರೆ ಅಂತ ಪಿಎಸ್ಐ ಗಂಭೀರವಾದಂತಹ ಆರೋಪವನ್ನು ಮಾಡಿದ್ದಾರೆ. ಹತ್ತು ವರ್ಷನೆ ಎಲ್ಲ ಹುಡುಗರೆಲ್ಲ ಒಳಗೊಂಡು ಕಮ್ ಮಾಡ್ಲತ್ತೀನಿ. ನನ್ನ ತಲೆ ಶೂಸ್ ಅವ ಇವರೇ ಮಾಡ್ಕೊತೀನಿ ಅಂತ ಇಟ್ಕೊಂಡು ಬಾರಿ ಊಟ ನೀಟ್ ವಿಡಿಯೋ ಮಾಡ್ಕೊತ ಆಲ್ರೆಡಿ ಇದು ತೆಕ್ಕೊಂಡಿದ್ದೆ ಸರ್, ನೀರು ತೆಕ್ಕೊಂಡು ಅಡ್ಮಿಷನ್ ತೊಗೊಂಡು ಆಲ್ರೆಡಿ ಏನೇ ರಜೆ ಇಟ್ಕೊಂಡಿದ್ದೆ. ನೀ ಯಾರು ವಿಡಿಯೋ ಮಾಡೋದಂದ್ರೆ ನಾನು ಕಟ್ಟರ್ ಮಾಡಿ ಮೊಬೈಲ್ ಕಸ್ಕೊಂಡೆ ಕಸ್ಕೊಂಡಿದ್ದೆ ಅಂದ್ರೆ ಹೆಂಗೆ ಇಟ್ಕೊಂಡು ಇದು ಬಾಡಿ ನೀನು ಬೇಡ ಇದೆ ಸರ್. ಯಾರು ಮೇಡಮ್ ಹಲ್ಲೆ ಮಾಡೋದು? ಏನಿದ್ದಾರೆ ಮೇಡಮ್ ಅವರು? ನಿಮ್ಮ ಸ್ಟೇಷನ್ ಯಾವುದು? ಅವ್ರ ಸ್ಟೇಷನ್ ಇವತ್ತು ಎಕ್ಸಾಮ್ ಡ್ಯೂಟಿ ಹೋದಾ? ಅಂದ್ರೆ ನಿಮ್ಮ ಡ್ಯೂಟಿ ಕರೆಕ್ಟ್ ಬಾ ಅಂತ ಈಗ ಲೇಟ್ ಮಾಡಿದ್ರೆ ಯಾಕೆ ಅಷ್ಟೇ ಕೇಳಿ ಆಮೇಲೆ ಬಿಟ್ಟೆ ಬಿಟ್ಟು ನನಗೇನು ಅಂತ ಹತ್ತುವರೆ ಬಾರ್ ಮತ್ತೆ ಜಗಳ ಬೇಕಾ ಸರ್? ನೀವು ಕಂಪ್ಲೇಂಟ್ ಕೊಟ್ಟಿದ್ದೆ ಎಸ್ ಪಿ ಸರ್ ಗಮನ ಸರ್ ಗಾಯ ಆಗಿದೆ. ಎಲ್ಲಿಗೆ ಇದು ಮಾಡಿ ಕಲರ್ ಹೆಂಗೆ ಹಿಡಿದಿದೆ ಗೋಡೆಗೆ? ಹಾಂ 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 ಹಾಂ